नमस्कार ಸ್ನೇಹಿತರೆ ಎಲ್ಲರಿಗೂ ಆರ್ಡಿ ಕನ್ನಡ ಕ್ವಿಜ್ ಚಾನೆಲ್ ಗೆ ಸ್ವಾಗತ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡದೆ ಮರಿಬೇಡಿ ಬನ್ನಿ ಗೆಳೆಯರೇ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದಲ್ಲಿದ್ದ ಜನಸಂಖ್ಯೆ ಎಷ್ಟು ಎ 15 ಕೋಟಿ ಬಿ 100 ಕೋಟಿ ಸಿ 34 ಕೋಟಿ ಡಿ 40 ಕೋಟಿ ಸರಿಯಾದ ಉತ್ತರ ಸಿ 34 ಕೋಟಿ ಎರಡನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಕಾರಾಗೃಹ ಎಲ್ಲಿರುತ್ತದೆ ಎ ಮುಂಬೈ ಬಿ ಬೆಂಗಳೂರು ಸಿ ದಿಲ್ಲಿ ಡಿ ಹೈದರಾಬಾದ್ ಸರಿಯಾದ ಉತ್ತರ ಸಿ ದಿಲ್ಲಿ ಅತಿ ದೊಡ್ಡ ಕಾರಾಗೃಹ ದೆಲ್ಲಿಯಲ್ಲಿರುತ್ತದೆ ಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಕೊಳಕು ಪ್ರದೇಶ ಯಾವುದು ಎ ಇಂದೋರ್ ಬಿ ಮೈಸೂರು ಸಿ ಹೈದರಾಬಾದ್ ಡಿ ಪಟ್ನಾ ಸರಿಯಾದ ಉತ್ತರ ಡಿ ಪಟ್ನಾ ನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಎರಡು ರಾಷ್ಟ್ರಪತಿಯನ್ನು ಹೊಂದಿರುತ್ತದೆ ಎ ಜರ್ಮನಿ ಬಿ ಶ್ರೀಲಂಕಾ ಸಿ ಕಾಂಗೋ ಡಿ ಸನ್ ಮರಿನೋ ಸರಿಯಾದ ಉತ್ತರ ಡಿ ಸ್ಯಾನ್ ಮರಿನೋ ಐದನೇ ಪ್ರಶ್ನೆ ನದಿಗಳ ದೇಶ ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ ಎ ಬಾಂಗ್ಲಾದೇಶ ಬಿ ಭಾರತ ಸಿ ನೇಪಾಳ ಡಿ ಭೂತಾನ್ ಸರಿಯಾದ ಉತ್ತರ ಎ ಬಾಂಗ್ಲಾದೇಶ ಆರನೇ ಪ್ರಶ್ನೆ ಪಪ್ಪಾಯ ಹಣ್ಣು ಜೊತೆ ಈ ಯಾವುದನ್ನು ಸೇವಿಸಿದರೆ ಮನುಷ್ಯ ಸಾಯುವ ಸಂಭವ ಇರುತ್ತದೆ ಎ ಚಹಾ ಬಿ ಮೊಟ್ಟೆ ಸಿ ಮೊಸರು ಡಿ ಮೀನು ಸರಿಯಾದ ಉತ್ತರ ಸಿ ಮೊಸರು ಏಳನೇ ಪ್ರಶ್ನೆ ಹೆಚ್ಚು ಎಣ್ಣೆ ಸೇವನೆಯಿಂದ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಸಕ್ಕರೆ ಕಾಯಿಲೆ ಸಿ ಮೂತ್ರಪಿಂಡ ರೋಗ ಡಿ ಮಲಬದ್ಧತೆ ಸರಿಯಾದ ಉತ್ತರ ಡಿ ಮಲಬದ್ಧತೆ ಎಂಟನೇ ಪ್ರಶ್ನೆ ಕಾಫಿ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಎ ಸಕ್ಕರೆ ಕಾಯಿಲೆ ಬಿ ಕ್ಯಾನ್ಸರ್ ರೋಗ ಸಿ ಕಿಡ್ನಿ ವೈಫಲ್ಯ ಡಿ ರಕ್ತದೊತ್ತಡ ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಗಳು ಸ್ನೇಹಿತರೆ ಅತಿ ಹೆಚ್ಚು ಕಾಫಿ ಸೇವನೆಯಿಂದ ನಮಗೆ ಎಲ್ಲ ತರಹದ ಕಾಯಿಲೆಗಳು ಅಂಟಿಕೊಳ್ಳುತ್ತವೆ ಇದರಿಂದ ಬಹಳಷ್ಟು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ಅತಿ ಹೆಚ್ಚು ಕಾಫಿಯನ್ನು ಕುಡಿಯಬಾರದು ಧನ್ಯವಾದಗಳು ಸ್ನೇಹಿತರೆ ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ